ಈ ತರ ಗಾಡಿಗಳು ನಿಮಗೆ ಪ್ರತಿದಿನ ನೋಡೋಕ್ ಸಿಗೋದಿಲ್ಲ. ಇಂಡಿಯಾಗೆ ಫಸ್ಟ್ ಏರೋಕ್ಸ್ ರಿವ್ಯೂ ಮಾಡಿದವರು ನಮ್ಮ ಮೈಸೂರು ಅವರೇನೆ. ಏನ್ ಗುರು, ಹಿಂದೆ ರೇಂಜ್ ರೋವರು, ಮುಂದೆ ಆಡಿ Q3, ಮೈಸೂರಲ್ಲೆಲ್ಲ ಕುಳಗಳೇ ಬಂದ್ಬಿಟ್ಟಿದ್ದಾರೆ. ನಾಯಿಗಳು ತುಂಬಾ ಕಾಮ್ ಆಗಿದೆ ಗುರು ಏರಿಯಾದಲ್ಲಿ, ಒಂಚೂರು ಬೊಗಳಲ್ಲ. ನಮಸ್ಕಾರ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಇವತ್ತು ನಾವು ಏರೋಕ್ಸ್ ಬೈಕ್ ನ ರಿವ್ಯೂ ಮಾಡೋಣ. ಈ ಬೈಕ್ ನ ರಿವ್ಯೂ ಮಾಡಕ್ ಮುಂಚೆ ನಾನು ಡೆಲಿವರಿ ತಗೊಂಡಿದ್ದು ಒಂದಷ್ಟು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸೊ ನಾನು April 28th ಡೆಲಿವರಿ ತಗೊಂಡಿದ್ದು. April 28th ಇಂದ 5 ತನಕ ಒಂದು 3 ಡೇಸ್ ಆಗಿದೆ. 3 ದಿವಸ ನಾನು ಬೈಕ್ನ ಓಡಿಸಿದ್ದೀನಿ. ಅಂದರೆ ಇದನ್ನ ಸ್ಕೂಟರ್ ಅಂತ ಹೇಳೋಕ್ಕೆ ಮನಸ್ಸಾಗಲ್ಲ, ಯಾಕೆಂದರೆ ಇದು ಬೈಕ್ ಥರನೇ ಇದೆ, ಫೀಚರ್ಸು ಅಷ್ಟೇ. ನಾನು ಈ ಬೈಕ್ನ ಡೀಟೇಲ್ಸ್ ಹೇಳಿಬಿಡ್ತೀನಿ. ಇದು ಬಂದು ಯಮಹ ಅವರ ಏರೋಕ್ಸ್ 155 ಅಂತ. ಏರೋಕ್ಸ್ 155 ಬಂದು ಇದು 155 CC ಇದೆ, 15 horsepower ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು R15 ಇಂಜಿನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಸ್ಕೂಟಿ. ಯಾರ್ಯಾರು R15 ಓಡಿಸ್ಬೇಕು ಆದರೆ ಗೇರ್ ಗಾಡಿ ಓಡಿಸೋಕೆ ಬರೋಲ್ಲ ಅನ್ಕೋತೀರಾ, ಅವರಿಗೆಲ್ಲ ಇದು ಬೆಸ್ಟ್ ಗಾಡಿ. ಸೊ ನಾನು ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳೋದಾದರೆ, ಫಸ್ಟ್ ಬಂದು ನಮ್ಮ ಹತ್ರ ಆ್ಯಕ್ಟಿವ್ ಹೋಂಡಾ ಇತ್ತು, ಅದು ಹತ್ತತ್ರ 16 ಇಯರ್ಸ್ ಆಗಿದೆ ತೊಗೊಂಡು. ನಮಗೆ ಮನೆಗೆ ಒಂದು ಬೈಕ್ ಬೇಕಿತ್ತು, ಅದೇ ಥರ ಲಾಂಗ್ ರೈಡ್ಸ್ಗೆ ಹೋಗೋಕ್ಕೂ ಒಂದು ಬೈಕ್ ಬೇಕಿತ್ತು. ಲಾಂಗ್ ರೈಡ್ಸ್ಗೆ ಒಂದು ಬೈಕು, ನಾರ್ಮಲ್ ಯೂಸ್ಗೆ ಮನೆಗೊಂದು ಬೈಕು, ಎರಡೆರಡು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದು ಅಲ್ಲದೆ ಎಫಿಷಿಯನ್ಸಿ ಕೂಡ ಚೆನ್ನಾಗಿರೋದು ಬೇಕಿತ್ತು. ಇದು ನಮಗೆ ಏನಿಲ್ಲ ಅಂದ್ರೂ 45 ಇಂದ 55 ಕಿಲೋಮೀಟರ್ಸ್ ತನಕ ಬರುತ್ತೆ. ಲಾಂಗ್ ಟರ್ಮಲ್ಲಿ ಎಷ್ಟು ಬರುತ್ತೆ ಅಂತ ನಾನು ಹೇಳ್ತೀನಿ. ನನಗೆ 2 ದಿವಸದಿಂದ ಹತ್ತತ್ರ 50 ಕಿಲೋಮೀಟರ್ಸ್ ಬರ್ತಿದೆ, ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ. ನೀವು ಹಿಂದೆಯಿಂದ ನೋಡಿದ್ರೆ ಒಂದು R15 ಡಿಸೈನ್ನೇ ಇದರಲ್ಲೂ ಕ್ಯಾರಿ ಓವರ್ ಮಾಡಿದ್ದಾರೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಇದೆ, ABS ಕೂಡ ಇದೆ ಫ್ರಂಟಲ್ಲಿ. ಅದೇ ಥರ ಲೈಟ್ಸ್ ಮಾತ್ರ ಸಕ್ಕದಾಗಿದೆ, LED ಲೈಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ, ನೋಡ್ತಾ ಇದ್ದೀರಲ್ವ. ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಓಡಿಸ್ಬೇಕಾದ್ರೆ ಹೆಡ್ ಲೈಟ್ ಕೂಡ ಆನ್ ಆಗುತ್ತೆ, 2 ಲೋ ಬೀಮ್ಗಿದೆ, 4 ಆನ್ ಆದರೆ ಹೈ ಬೀಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಯಮಹ ಲೋಗೋ ಇದೆ. ಈ ವಿಂಡ್ ಸ್ಕ್ರೀನ್ ವೈಸರ್ ಏನಿದೆ ಇದು ಅಷ್ಟು ಯೂಸ್ ಆಗಲ್ಲ, ಬರೀ ಲುಕ್ಸ್ಗೆ ಮಾತ್ರ ಇದೆ. ನೀವೇನಾದರೂ ಲಾಂಗ್ ರೈಡ್ಸ್ಗೆ ಹೋಗ್ತೀರಾ ಅಂದರೆ ಇದನ್ನು ಮೋಸ್ಟ್ಲಿ ಆಕ್ಸೆಸರೀಸಲ್ಲಿ ಇದೆ ಅನಿಸುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೋದು. ಅದೇ ಥರ ಬೈಕ್ದು ಬ್ರೇಕ್ ರಿಸರ್ವೈಯರ್ ಸಿಲಿಂಡರ್ ಕೂಡ ಇದೆ, ಸೇಮ್ ಎಲ್ಲ R15ನಲ್ಲಿ ಏನೇನಿದೆ ಅದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಇನ್ನೊಂದು ಸ್ಪೆಷಾಲಿಟಿ ಹೇಳೋದಾದರೆ, ಫ್ಯೂಲ್ ಟ್ಯಾಂಕ್ ಬಂದು ಎಲ್ಲ ಹಿಂದ್ಗಡೆ ಇರುತ್ತೆ. ನೀವು ಪ್ರತಿ ಸಲ ಎಲ್ಲರೂ ಫ್ಯೂಲ್ ಹಾಕ್ಸಕ್ಕೆ ಹೋದಾಗ ಎದ್ದು ಹಿಂದೆ ಇರೋರ್ನ ಇಳಿಸಿ ಒಳಗಡೆ ಫ್ಯೂಲ್ ಹಾಕ್ಬೇಕು. ಬಟ್ ಇದರ ಸ್ಪೆಷಾಲಿಟಿ ಏನಂದರೆ ಇಲ್ಲೇ ಇದೆ. ಇದು ಯಾವ ಥರ ಅಂದರೆ ಇಲ್ಲಿ ಫ್ಯೂಲ್ ಅಂತ ಒಂದು ಇದೆ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೀವು ಫ್ಯೂಲ್ ಕ್ಯಾಪ್ನ ಆಕ್ಸೆಸ್ ಮಾಡ್ಬೋದು. ಫ್ರಂಟಲ್ಲಿ ನಿಮಗೆ ಫ್ಯೂಲ್ ಫಿಲ್ಲರ್ ಕ್ಯಾಪ್ ಸಿಗುತ್ತೆ. ಅದೇ ಥರ ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ, ಮತ್ತು ಒಂದು ಸಣ್ಣ ಮೊಬೈಲ್ನ ಇಡ್ಬೋದು. ನನಗನ್ಸ್ದಂಗೆ ಒಂದು iPhone 6s ಅಥವಾ ಯಾವ್ದಾದ್ರು ಒಂದು 6.5 ಇಂಚ್ ಮೊಬೈಲ್ನ ನೀವು ಇದರೊಳಗಡೆ ಇಡ್ಬೋದು. ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ, ಯಮಹ ಮೋಟರ್ ಸೈಕಲ್ ಕನೆಕ್ಟ್ ಅಂತ. ಅದರಲ್ಲಿ ನಿಮಗೆ ಆವರೇಜ್ ಸ್ಪೀಡ್ ಏನಿದೆ, ಆವರೇಜ್ ಎಫಿಷಿಯನ್ಸಿ ಏನು ಬರ್ತಿದೆ, ಸರ್ವಿಸ್ ಇಂಟರ್ವಲ್ ಯಾವಾಗಿದೆ, ಅದನ್ನೆಲ್ಲ ನೀವು ಅದರ ಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಏರ್ ಫಿಲ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇದೇ R15 ಇಂಜಿನ್ನು. R15 ಇಂಜಿನ್ನ ಡೈರೆಕ್ಟ್ ಇವರು ಶಾಫ್ಟ್ ಡ್ರೈವ್ ಮೂಲಕ ಕನೆಕ್ಟ್ ಮಾಡಿದ್ದಾರೆ. ಬ್ಯಾಕ್ ಟೈರ್ ಬಂದು 14 ಇಂಚ್ ಇದೆ, ಬಟ್ ವಿಡ್ತ್ ಬಂದು 140 mm ಇದೆ. R15 ಅಲ್ಲಿ ಏನು ಬಿಡ್ತಿದೆ ಅದೇ ಥರ ಒಂದು ಚಂಕಿ ಟೈರ್ ಕೊಟ್ಟಿದ್ದಾರೆ. ಹಿಂದ್ಗಡೆಯಿಂದ ನೋಡ್ಬೋದು, ಇದು ಆ್ಯಕ್ಚುಲಿ LED ಲೈಟ್ಸ್ ಅಲ್ಲ, ಇದು ಇಂಡಿಕೇಟರು, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಬಟ್ ಈ ಲೈಟು ಹಿಂದ್ಗಡೆ ಇರುವಂಥ ರೇರ್ ಲೈಟ್ ಬಂದು LED. ನಿಮಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಗ್ರ್ಯಾಬ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ, ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಎಕ್ಸಾಸ್ಟ್ ಕೂಡ ದೊಡ್ಡದು ಕೊಟ್ಟಿದ್ದಾರೆ. ಇದೇನು ಅಷ್ಟು ಸೌಂಡ್ ಮಾಡೋದಿಲ್ಲ ಗಾಡಿ ಬೇರೆ ಸ್ಕೂಟಿಗಳಿಗೆ ಹೋಲಿಸ್ಕೊಂಡ್ರೆ. ಇದೇನಪ್ಪ ಇದು ಒಳ್ಳೆ ಕ್ಯಾರೆಟ್ ತುರಿಯೋ ಮಿಷಿನ್ ಥರ ಇದೆ ಅಂತ ಕೇಳ್ಬೋದು ನೀವು. ಇದು ಆ್ಯಕ್ಚುಲಿ ರೇಡಿಯೇಟರು. ಈ ರೇಡಿಯೇಟರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಗಾಡಿನ ನೀವು ಎಷ್ಟೇ ಲಾಂಗ್ ಎತ್ಕೊಂಡು ಹೋದ್ರೂ ಕೂಡ ಅಷ್ಟು ಹೀಟ್ ಆಗೋದಿಲ್ಲ. ನೀವೇನಾದ್ರೂ ಲಾಂಗ್ ರೈಡ್ ಮಾಡಬೇಕು, ಮೈಸೂರು ಟು ಬ್ಯಾಂಗ್ಳೂರ್ಗೆ ಹೋಗಬೇಕು, ಇಲ್ಲ ನನಗೆ ಅನಿಸಿರೋ ಪ್ರಕಾರ ಇದು ಊಟಿ ಗೋವಾ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಈ ಗಾಡಿ ವೀಲ್ ವಿಡ್ತು ತುಂಬಾ ಚೆನ್ನಾಗಿದೆ, ಹಂಪ್ಸ್ಗಳಲ್ಲೇನು ಅಷ್ಟು ಹೊಡೆಯೋದಿಲ್ಲ, ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಸ್ಟೋರೇಜ್ ಕೆಪಾಸಿಟಿ ನೋಡೋದಾದ್ರೆ ನಿಮಗೆ 24.5 liters ಇದೆ ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ. ಇಂಜಿನ್ ಕೆಳಗಡೆ ಇರೋದ್ರಿಂದ, ಅದೇ ಥರ ಫ್ಯೂಲ್ ಟ್ಯಾಂಕ್ ಮುಂದ್ಗಡೆ ಇರೋದ್ರಿಂದ ನಿಮಗೆ ಇದಿಷ್ಟು ಸ್ಪೇಸ್ ಕೂಡ ಲಗೇಜ್ ಯೂಸ್ ಆಗುತ್ತೆ. ಒಂದು ಫುಲ್ ಫೇಸ್ ಹೆಲ್ಮೆಟ್ನ ಇಡ್ಬೋದು. ಅದೇ ಥರ ನೀವೆಲ್ಲರೂ 2-day trip ಹೋಗ್ತೀರಾ ಅಂದರೆ ಒಂದು ದೊಡ್ಡ ಡಫಲ್ ಬ್ಯಾಗ್ ಕೂಡ ಇಡ್ಬೋದು.
ಹೊರಗಡೆ ಲೈಟ್ ಅಲ್ಲಿ ಇದು ಈ ತರ ಕಾಣುತ್ತೆ. ಬ್ಲಾಕ್ ನಿಮಗೆ ಕ್ಯಾಮರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅನ್ಸುತ್ತೆ, ಬಟ್ ನಾನು ನೋಡಿರೋಂಗೆ ಇನ್ನೊಂದು ಆಪ್ಷನ್ ಗ್ರೇ ಆಪ್ಷನ್ ಇತ್ತು ರೆಡ್ ವೀಲ್ಸ್ ಜೊತೆ, ಅದೇ ತರ ರೇಸಿಂಗ್ ಬ್ಲೂ ಕೂಡ ಇತ್ತು. ಬ್ಲಾಕ್ ನಿಮಗೆ ಬೋರ್ ಆಗೋದಿಲ್ಲ, ಬೇರೆ ಯಾವುದೇ ಕಲರ್ ತಗೊಂಡ್ರು ಕೂಡ ಬೋರ್ ಆಗ್ಬಿಡುತ್ತೆ. ಅದು ಅಲ್ಲದೆ ಬ್ಲ್ಯಾಕು ನಿಮಗೆ ಇನ್ ಪರ್ಸನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಬೈಕ್ನ ನಾನು ಎಲ್ಲಿ ತೊಗೊಂಡೆ ಅಂದರೆ ಮೈಸೂರಿನ ಚಾರ್ವಿ ಮೋಟರ್ಸಲ್ಲಿ ತೊಗೊಂಡಿದ್ದು. ಇದು ವಿಜಯನಗರಲ್ಲಿದೆ, ಬ್ಲೂ ಸ್ಕ್ವೇರ್ ಅಂತ. ನಿಮಗೆ ಬ್ಲೂ ಸ್ಕ್ವೇರ್ ಅಂದರೆ ಪ್ರೀಮಿಯಂ ಬೈಕ್ಸ್ಗಳು ಅಥವಾ ಸೂಪರ್ ಬೈಕ್ಗಳು ಯಾವುದಾದ್ರು ಇದೆ ಅದೆಲ್ಲ ನಿಮಗೆ ಬ್ಲೂ ಸ್ಕ್ವೇರಲ್ಲಿ ಸೇಲ್ ಮಾಡ್ತಾರೆ. ಸೊ ಈಗ ನಮಗೆ ಆ್ಯಾವ್ರೇಜ್ ಫ್ಯೂಯಲ್ ಎಫಿಷಿಯನ್ಸಿ 44 ಕಿಲೋಮೀಟರ್ ಅಂತ ಬರ್ತಿದೆ, ಯಾಕೆಂದರೆ ಸಿಟಿಲೆಲ್ಲ ಸ್ವಲ್ಪ ಓಡಾಡಿರೋದ್ರಿಂದ ಕಮ್ಮಿ ಇದೆ. ಇಲ್ಲಿ ನೀವು ABS ಲೈಟ್ ನೋಡ್ಬೋದು, ABS ಆನ್ ಆಗಿದ್ರೆ ವರ್ಕ್ ಆಗ್ತಿದೆ ಅಂದರೆ ABS ಲೈಟ್ ಆನ್ ಆಗಿರುತ್ತೆ. ಇಲ್ಲಿ ಬಂದು ಬ್ಯಾಟ್ರಿ ವೋಲ್ಟೇಜು ಎಷ್ಟಿದೆ ಅಂತ. ಇದು ಟ್ರಿಪ್ 39 ಕಿಲೋಮೀಟರ್ಸ್ ಅಷ್ಟೇ ಆಗಿರೋದು ಬೈಕ್ ತೊಗೊಂಡು. ಇದರಲ್ಲಿ ಇನ್ನೊಂದು ಪ್ರೀಮಿಯಂ ಫೀಚರ್ ಏನು ಅಂದರೆ ಇದಕ್ಕೆ ಸಾಫ್ಟ್ ಸ್ಟಾರ್ಟ್ ಇದೆ, ಅಂದರೆ ಸ್ಟಾರ್ಟರ್ ಮೋಟರ್ ಕೊಟ್ಟಿದ್ದಾರೆ. ನಿಮಗೆ ಗಾಡಿ ಆನ್ ಆಗೋದು ಕೂಡ ಗೊತ್ತಾಗಲ್ಲ, ನೋಡಿ ಗಾಡಿ ಆನ್ ಆಯಿತು. ಸೊ ಸ್ಕೂಟಿ ಅಂದರೆ ಒಂದಷ್ಟು ವೈಬ್ರೇಷನ್ ಇದ್ದೇ ಇರುತ್ತೆ ಸ್ಟಾರ್ಟಲ್ಲಿ. ಸೊ ಮುಂದೆ ಹೋಗೋಣ. ಸೊ ಫಸ್ಟ್ ಸರ್ವಿಸ್ ಆಗೋ ತನಕ ಅವರು 40-60 ಕಿಲೋಮೀಟರ್ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಇದರಲ್ಲಿ ಈಗ ಟಾಪ್ ಸ್ಪೀಡ್ ಫುಲ್ ಆಗಿರ್ಬೋದು ಅಥವಾ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅದನ್ನೆಲ್ಲ ಹೇಳೋಕೆ ಹೋಗೋದಿಲ್ಲ. ಮೇಯ್ನಾಗಿ ಕಂಫರ್ಟ್ ಯಾವ ಥರ ಇದೆ ಮತ್ತು ನಾನು ಇದನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಆರನ್ ತುಂಬ ಚೆನ್ನಾಗಿದೆ, ಆರನ್ ಸ್ವಲ್ಪ ಲೌಡ್ ಆಗಿದೆ ಆ್ಯಕ್ಚುಲಿ. ಸೊ ನನಗೆ ತಲೆಯಲ್ಲಿ ಇದ್ದಿದ್ದು ಆಪ್ಷನ್ಸ್ ಯಾವುದ್ಯಾವುದು ಅಂತ, ಸ್ಕೂಟಿ ನಾನು ಆ್ಯಕ್ಚುಲಿ MT-15 ನೋಡ್ತಾ ಇದ್ದೆ, ಯಾಕೆಂದರೆ MT-15 ಆದರೆ ಮೈಲೇಜ್ ಕೂಡ ಇದೆ, ಲಾಂಗ್ ರೈಡ್ಸ್ ಕೂಡ ಹೋಗ್ಬೋದು ಅಂತ. ಆದರೆ ಒಂದು ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಅಷ್ಟು ಯೂಸ್ ಆಗೋದಿಲ್ಲ, ಆ ಬೈಕಲ್ಲಿ ಸ್ಟೋರೇಜ್ ಸ್ಪೇಸ್ ಇಲ್ಲ. ನಾನು ಏನಾದರೂ ಸಡನ್ನಾಗಿ ಶೂಟ್ಗಳಿಗೆ ಹೋಗಬೇಕು ಅಂದರೆ, ಇಲ್ಲ ಇನ್ಯಾವುದಾದ್ರು ಕೆಲಸಕ್ಕೆ ಹೋಗಬೇಕು ಅಂದರೆ ನಾನು ಗೇರ್ ಗಾಡಿ ಮೇಲೆ ನನ್ನ ಎಕ್ವಿಪ್ಮೆಂಟ್ಸ್ನ ಹಾಕೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಲೆಫ್ಟಲ್ಲಿ ಒಂಚೂರು ಕಚ್ಚಾ ರೋಡ್ ಇದೆ, ಹೋಗಿ ಸ್ವಲ್ಪ ಟ್ರೈ ಮಾಡೋಣ ಹೆಂಗಿದೆ ಅಂತ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ ಈ ಥರ ರೋಡ್ಗಳಿಗೆ, ಇದನ್ನು ಆ್ಯಕ್ಚುಲಿ ಮಾಡಿಲ್ಲ ಸಸ್ಪೆನ್ಷನ್ನು, ಬಟ್ ಹೋಗ್ತಾ ಹೋಗ್ತಾ ನೀವು ಅಡ್ಜಸ್ಟ್ ಆಗಿಬಿಡ್ತೀರ. ಹಾರ್ಡ್ ಇರೋ ಸಸ್ಪೆನ್ಷನ್ ಒಂದು ಯೂಸ್ ಏನು ಅಂದರೆ ಗಾಡಿ ತುಂಬ ಸ್ಟೇಬಲ್ ಆಗಿರುತ್ತೆ, ಹಿಂದ್ಗಡೆ ಒಬ್ಬರು ವೆಯ್ಟ್ ಏನಾದರೂ ಕೂತ್ರೆ ಸರಿ ಹೋಗ್ಬೋದಾ ಅಂತ. ಆದರೆ ಸಿಂಗಲಾಗಿ ಓಡಿಸಿರ್ಬೇಕಾದ್ರೆ ಒಂಚೂರು ರಫ್ ಎಡ್ಜಸ್ ಬಂದಾಗ ನೋಡ್ಕೊಂಡು ಓಡಿಸ್ಬೇಕು. ವೀಲ್ ದೊಡ್ಡ ಇರೋ ಕಾರಣದಿಂದ ಬಂಪ್ಸ್ನ ತುಂಬ ಚೆನ್ನಾಗಿ ತೊಗೊಳುತ್ತೆ ಇದು. ಆದ್ರೂ ಸಸ್ಪೆನ್ಷನ್ ಸ್ವಲ್ಪ ಸ್ಪೋರ್ಟಿಯರ್ ಸೈಡ್ ಇದೆ. ನಿಮಗೆ ಟಾಪ್ ಸ್ಪೀಡಲ್ಲಾಗಿರ್ಬೋದು ಅಥವಾ ಸಿಟಿನಲ್ಲಾಗಿರ್ಬೋದು ಒಂದು ಸ್ಟೆಬಿಲಿಟಿ ಅಂತ ಬಂದಾಗ ಇದು ಬೇರೆ ಸ್ಕೂಟರ್ಗಳನ್ನ, ಈ BMW ಇರೋವಂಥ ಒಂದು ಸ್ಕೂಟರ್ ಬಿಟ್ಟರೆ ಬೇರೆ ಸ್ಕೂಟರ್ಗಳನ್ನ ಇದು ಬೀಟ್ ಮಾಡೇ ಮಾಡುತ್ತೆ. ಯಮಹ ಹೋಂಡಾ ಸುಝುಕಿ ಎಲ್ಲ ಏನಿದೆ ಇದು ಜಪಾನೀಸ್ ಅವರು ತುಂಬ ಒಳ್ಳೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿರ್ತಾರೆ. ನಾನು ಆಗಲೇ ಹೇಳಿರೋ ಥರ ಈ ಸ್ಕೂಟ್ರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಇದೆ, ರಿಯಲ್ ಟೈಮಲ್ಲಿ ಚೆಕ್ ಮಾಡ್ಬೋದು ನಿಮಗೆ ಎಷ್ಟು ಮೈಲೇಜ್ ಬರ್ತಿದೆ, ಏನು ಯಾವಾಗಿದೆ ನೆಕ್ಸ್ಟ್ ಸರ್ವಿಸು, ಬ್ಯಾಟ್ರಿ ವೋಲ್ಟೇಜ್ ಏನಿದೆ. ಅದೇ ಥರ 100 ಮೀಟರ್ಸಲ್ಲಿ ನೀವೇನಾದರೂ ಗಾಡಿನ ಪಾರ್ಕ್ ಮಾಡಿದರೆ, ಈ ಮಾಲ್ಗಳಲ್ಲಿ ಹೋಗ್ಬಿಟ್ಟು ನೀವು ಗಾಡಿ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಗಾಡಿನ ಹುಡುಕ್ಬೇಕಪ್ಪ ನಾನು ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಈ ಫೀಚರ್ನ ಯೂಸ್ ಮಾಡ್ಕೋಬೋದು. 100 ಮೀಟರ್ಸಲ್ಲಿ ಎಲ್ಲೇ ಇದ್ರೂ ಇದು ನಿಮಗೆ ಡಿಟೆಕ್ಟ್ ಮಾಡ್ಬೋದು ಫೋನಿಂದ. ನನಗನ್ಸೋ ಪ್ರಕಾರ ಈ ಗಾಡಿನ ನಿಮಗೇನು ಹುಡ್ಕೋದು ಬೇಕಾಗಿಲ್ಲ, ಯಾಕೆಂದರೆ ಇದು ಯಾರು ಅಷ್ಟು ಜನ ಗೊತ್ತೂ ಇಲ್ಲ ಈ ಗಾಡಿ ಇದೆ ಅಂತ ತೊಗೊಂಡು ಇರಲ್ಲ. ಇದೊಂಥರ ಯುನೀಕ್ ಬೈಕ್ ಆಗಿರುತ್ತೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಮದೇ ಅಂತ. ಆ್ಯಕ್ಟಿವ್ ಹೋಂಡಾ, ಅದು ವೈಟ್ ಆ್ಯಕ್ಟಿವ್ ಹೋಂಡಾ ಆದರೆ ಗುಂಪಲ್ಲಿ ಗೋವಿಂದ ಎಷ್ಟು ಗಾಡಿಗಳು ತಂದು ನಿಲ್ಲಿಸಿರ್ತಾರೆ ಅಂದರೆ, ನಾವೇ ನೋಡ್ತೀವಲ್ಲ ಏರಿಯಾಗೊಂದೊಂದು ಗಾಡಿ ಇರುತ್ತೆ. ಸೊ ಅದೇ ಥರ ನಾನು ಆಗಲೇ ಹೇಳ್ತಿದ್ನಲ್ಲ, MT-15 ಒಂದು ಆಪ್ಷನ್ ಇತ್ತು. R-15 ನಂಗೆ ತುಂಬಾ ಇಷ್ಟ, ಬಟ್ R-15ನಲ್ಲಿ ನಿಮಗೆ ಪೊಸಿಷನ್ ತುಂಬ ಸ್ಪೋರ್ಟಿ ಆಗಿದೆ, ಲಾಂಗ್ ರೈಡ್ ಹೋಗೋಕ್ಕಾಗಲ್ಲ ಅಂತಲ್ಲ. ನಾನು ಮುಂಚೆ ಎಲ್ಲ R-15 ಲಾಂಗ್ ರೈಡ್ಸ್ ಕೂಡ ಹೋಗಿದ್ದೀನಿ, ಆದರೆ ನಿಮಗೆ ಅಷ್ಟು ಕಂಫರ್ಟ್ ಇರೋದಿಲ್ಲ. ಇಷ್ಟೇ ದುಡ್ಡು ಇನ್ವೆಸ್ಟ್ ಮಾಡಿ ನೀವು ಲಾಂಗ್ ರೈಡ್ ಹೋಗ್ತೀರಾ ಆದರೆ ಪೀಸ್ಫುಲ್ ಆಗಿ ಹೋಗಿ ಬರಬೇಕು. ಹೇಳೋ ಹಾಂ ಹೇಳೋ. ಆಗಲ್ಲ ಆಗಲ್ಲ ಗುರು, ಬ್ಲೂಟೂತ್ ಕಣೋದು ಏನೋ ಅನ್ಕೊಂಡಿದ್ಯಾ ಅದನ್ನ? ಕ್ಲೌಡ್ ಕ್ಲೌಡ್ ಅಲ್ಲ, ಬ್ಲೂಟೂತ್ ಅದು. ಹೌದಾ? ನಾನು ಮನೆಗೆ ಹೋಗ್ಬಿಟ್ಟು ಕಾಪಿ ಮಾಡಿ ತಂದ್ಕೊಡ್ತೀನಿ ಬಿಡು. ಏನು ಅಷ್ಟೊಂದು ಆಸೆ ಏನೋ ನಿನ್ ಬೈಕ್ ವಿಡಿಯೋ ನೋಡಕ್ಕೆ? ನೋಡಿಲ್ಲಪ್ಪ. ಹೌದಾ? ಸರಿ ಹಂಗಾದ್ರೆ ಬರ್ತೀನಿ ಬಿಡು, ನೋಡೋಣ ಅದೇನ್ ಸೀನು ಅಂತ. ಸರಿ ಕಾಲ್ ಮಾಡ್ತೀನಿ. ಸೊ ಆಗಲೇ ಹೇಳ್ದಂಗೆ ನಾವೇನಾದರೂ ಬ್ಲೂಟೂತ್ ಆನ್ ಮಾಡಿದರೆ ನಮಗೆ ಇಲ್ಲೇ ಕಾಲು ಮತ್ತು ಟೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ನನ್ನ ಫೋನು ತುಂಬ ಹಳೆ ಫೋನು, ಅದು ಅಲ್ಲದೆ ಬ್ಯಾಟ್ರಿ ತುಂಬ ಬೇಗ ಎಳೆಯುತ್ತೆ, ಅದಕ್ಕೆ ನಾನು ಇದೆಲ್ಲ ಆನ್ ಮಾಡಿಲ್ಲ. ಮತ್ತೆ ನೋಡಿ ಸ್ಟಾರ್ಟರ್ ಬಟನ್ನ ತೋರಿಸ್ತೀನಿ.
ಸೈಲೆಂಟಾಗಿ ಆನ್ ಆಗುತ್ತೆ. ನಾನು ಮುಂಚೆ ನಮ್ಮ ಆ್ಯಕ್ಟಿವ್ ಒಂಡ್ ಆನ್ ಮಾಡಿದ್ರೆ ಪಕ್ಕ ಸುತ್ತ ಇರೋ ನಾಲ್ಕು ಮನೆ ಜನ ಎಲ್ಲ ಹೊರಗಡೆ ಬಂದು ನಿಂತ್ಕೊಂಡು ನೋಡೋರು ಏನಾಯಿತು ಅಂತ. ಅಷ್ಟು ಸೌಂಡ್ ಬರ್ತಿತ್ತು. ರೇಡಿಯೇಟರ್ ಇರೋದ್ರಿಂದ ಗಾಡಿ ಏನು ಅಷ್ಟು ಹೀಟ್ ಕೂಡ ಆಗ್ತಾ ಇಲ್ಲ. ಸೊ ಹೈವೇಯಲ್ಲಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಮತ್ತೆ ಮತ್ತೆ ಕಟ್ ಆಗ್ತಿದೆ, ಆ ಪಾಯಿಂಟ್ ಹೇಳೋಕ್ಕೆ ಆಗ್ತಿಲ್ಲ. ಸೊ ಅದೇ ಹೇಳ್ತಿದ್ನಲ್ಲ ನಾನು, MT-15 ನಾನು ನೋಡ್ತಾ ಇದ್ದೆ. ಆ MT-15 ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಅದೇ ಹೇಳಿದ್ನಲ್ಲ, ಸ್ಪೇಸ್ ಇರಲಿಲ್ಲ, ಸ್ಟೋರೇಜ್ ಇರಲಿಲ್ಲ, ಅದೇ ಥರ ಮನೆಗೂ ಯೂಸ್ ಆಗಬೇಕಿತ್ತು. ಅದೇ ಹೇಳ್ತಾರಲ್ಲ ಏರಿಯಾಗೊಂದು ಆಂಟಿ, ಮನೆಗೊಂದು ಸ್ಕೂಟಿ ಇರಲೇಬೇಕು, ಅವಾಗಲೇ ಲೈಫ್ ಈಸಿ ಅಂತ. ಅದೇ ಥರ ಇದು ಆಗಿದೆ. ಸೊ ಈಗ ನಾನು ಬೇರೆ ಆಪ್ಷನ್ಗಳನ್ನ ನೋಡಿದ್ವು. ಹೋಂಡಾ ಆ್ಯಕ್ಟಿವಾ ಇತ್ತು, ನಾನು ಹೋಂಡಾಗೆ ಮತ್ತೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅದನ್ನು ಬಿಟ್ಟು ಅಪ್ರಿಲಿಯಾ ಅವ್ರದ್ದು SR-160 ಅಂತ ಒಂದು ನೋಡಿದ್ದೆ. ಅದಾದಮೇಲೆ ವೆಸ್ಪಾ ನೋಡಿದ್ದೆ. ವೆಸ್ಪಾ ಒಂಥರ ಗಾಡಿಗಳಲ್ಲಿ ಆ್ಯಪಲ್ಲಿ ಇದ್ದಂಗೆ, ಸೇಮ್ ಕಮ್ಮಿ ಫೀಚರ್ ಇದೆ, ಸುಮ್ಮನೆ ಹೆಸರಿಗೆ ಕಾಸು ಅಷ್ಟೇ ಗುರು, ಅದರಲ್ಲಿ ಏನಂತ ಎಕ್ಸ್ಟ್ರಾ ಫೀಚರ್ಗಳು ಇಲ್ಲ, ಸುಮ್ಮನೆ ಲುಕ್ಸ್ ಅಷ್ಟೇ. ಅದು ತುಂಬ ಗರ್ಲಿ ಆಯಿತು ಗಾಡಿ. ಅದು ಬಿಟ್ಟರೆ SR-160 ತುಂಬಾ ಚೆನ್ನಾಗಿದೆ, ರೇಸಿಂಗ್ ಎಡಿಷನ್ ಅದು ಇದು ಅಂತ. ಬಟ್ ಏನೇ ಅಂದ್ರೂ ಇಟಾಲಿಯನ್ ಗಾಡಿಗಳು ನಿಮಗೆ ಒಂದ್ಸಲ ಸರ್ವಿಸ್ಗೆ ಬಂದರೆ ಪದೇ ಪದೇ ಬರ್ತಾನೆ ಇರುತ್ತೆ, ಒಂದ್ಸಲ ಕೆಡೋ ತನಕ ಅಷ್ಟೇ ಅದು ಇಟಾಲಿಯನ್ ಗಾಡಿಗಳು. ಆದರೆ ಈ ಜಪಾನೀಸ್ ಗಾಡಿಗಳೇನಿದೆ ಅದರಲ್ಲೂ ಯಮಹಾ ಗಾಡಿಗಳು ತುಂಬಾ ರಿಲಯಬಲ್ ಆಗಿರುತ್ತೆ. ಈ ಸರ್ವಿಸ್ ಬಂದು ನಿಮಗೆ 1.2 liter ನಿಮಗೆ ಇಂಜಿನ್ ಆಯಿಲ್ ಹಾಕಬೇಕಾಗುತ್ತೆ. 1 liter ಇಂಜಿನ್ ಆಯಿಲ್ ಬಂದು ಅರೌಂಡ್ 400 rupees ಆಗ್ಬೋದು, 370 ಏನೋ ಇದೆ ಟು ಬಿ ಎಕ್ಸಾಕ್ಟ್. ಸೊ 370 rupees 1.2 ಅಂದರೆ ಆನ್ ಆನ್ ಆವ್ರೇಜ್ 450 ಆಗುತ್ತೆ, 450 rupees ಇಂಜಿನ್ ಆಯಿಲ್ ಆಗುತ್ತೆ. ಅದ್ರ ಜೊತೆ ಇದು ಇಂಜಿನ್ ಕ್ಲೀನರ್, ಕಾರ್ಬನ್ ಕ್ಲೀನರ್ ಅಂತ ಒಂದು ಬರುತ್ತೆ, ಕಾರ್ಬನ್ ಕ್ಲೀನರ್ನ ಕೂಡ ನೀವು ಹಾಕಬೇಕಾಗುತ್ತೆ. ಕಾರ್ಬನ್ ಕ್ಲೀನರ್ನ ಹಾಕಿದ್ರೆ ನೀವು ಅದು 150 rupees ಬರುತ್ತೆ. ಫಸ್ಟ್ ಸರ್ವಿಸ್ ಆ್ಯಕ್ಚುಲಿ ಬರೀ 600 rupees ಅಷ್ಟೇ ಆಗೋದು, ಅದು ಬಿಟ್ಟರೆ ವಾಷಿಂಗು ಕ್ಲೀನಿಂಗು ಅದೆಲ್ಲ ಲೇಬರ್ದು ಫ್ರೀ ಇರುತ್ತೆ. ಹಿಂಗೆ ನೋಡೋದಾದರೆ 4 ಫ್ರೀ ಸರ್ವಿಸ್ ಇದೆ. ಫಸ್ಟ್ ಸರ್ವಿಸ್ ಬಂದು 28 days ಅಥವಾ 1000 kilometers ಅಂತ ಹೇಳಿದ್ದಾರೆ. 1000 kilometers ಆಗೋದಿಲ್ಲ ಅನಿಸುತ್ತೆ, ಒಂದು ತಿಂಗಳೊಳಗಡೆ, ಒಂದು ತಿಂಗಳಾದ ತಕ್ಷಣ ಇದನ್ನು ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸ್ ಆದಮೇಲೆ ನಾವು ಅರೌಂಡ್ ಇದ್ರ ಟಾಪ್ ಸ್ಪೀಡ್ ಬಂದು 120, ನನಗನ್ಸೋ ಥರ 110-115 ಹೋಗ್ಬೋದು. ಟಾಪ್ ಸ್ಪೀಡ್ಗಿಂತ ಹೆಚ್ಚಾಗಿ ಇದ್ರ ಪಿಕಪ್ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ನಾನು ಇನ್ನೂ ಟೆಸ್ಟ್ ಮಾಡಬೇಕು, ಫಸ್ಟ್ ಸರ್ವಿಸ್ ಆದಮೇಲೆ ಅದೆಲ್ಲ ಟೆಸ್ಟ್ ಮಾಡೋಣ. ಸೊ ಈ ಜಂಕ್ಷನಲ್ಲಿ ಯಾವ ಕಡೆ ಸಿಗ್ನಲ್ ನೋಡಬೇಕು ಅನ್ನೋದೇ ಗೊತ್ತಾಗಲ್ಲ. ಎಡಗಡೆನೂ ಒಂದು ರೆಡ್ ಸಿಗ್ನಲ್ ಇದೆ, ಮುಂದ್ಗಡೆ ನೋಡಿದ್ರೆ ಗ್ರೀನ್ ಸಿಗ್ನಲ್ ಇದೆ. ಆ್ಯಕ್ಚುಲಿ ನಾವು ಇಲ್ಲಿ ರೈಟ್ ತೊಗೋಬೇಕು ಅಂದರೆ ಇಲ್ಲಿ ಫುಲ್ಲು ಟರ್ನ್ ಮಾಡ್ಕೊಂಡು ಹೋಗಬೇಕು ಸರ್ಕಲ್ನ. ಒಂಥರ ತುಂಬಾ ಕಾಂಪ್ಲೆಕ್ಸ್ ರೋಡ್ ಇದು. ಸಿಟಿ ಯೂಸರ್ಸ್ ಹೇಳೋದಾದರೆ ತುಂಬಾ ನಿಂಬಲ್ ಆಗಿದೆ, ಹೆಂಗೆ ಬೇಕಾರಂಗೆ ನುಗ್ಗಿಸ್ಕೊಂಡು ಹೋಗ್ಬೋದು ಗಾಡಿನ. ನಿಮಗೆ ತುಂಬಾ ಪೀಸ್ ಆಫ್ ಮೈಂಡ್ ಇರುತ್ತೆ. ಬೆಂಗಳೂರವ್ರಿಗಂತೂ ಇದು ಒಳ್ಳೆ ಸ್ವರ್ಗ, ಬೆಣ್ಣೆ ಬೆಣ್ಣೆ ಹೋದಂಗೆ ಹೋಗ್ಬೋದು ಬೆಂಗಳೂರವ್ರಿಗೆಲ್ಲ. ಯಾರ್ಯಾರು ಒಂದು ಬೈಕ್ನ ನೋಡಬೇಕು, ಸ್ಟಾರ್ಟಿಂಗ್ ಬೈಕು, ಮನೆಗೆ ಡೈಲಿ ಯೂಸ್ ಬೈಕ್ ನೋಡಬೇಕು ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಹೇಳ್ತೀನಿ, ಆ ಬೈಕ್ಗಳನ್ನೆಲ್ಲ ತೊಗೊಂಬಿಡಿ, ಈ ಥರದ್ದೊಂದು ಏರೋಕ್ಸ್ ಗಾಡಿ ಇಟ್ಕೊಂಬಿಡಿ, ತುಂಬ ಪೀಸ್ ಆಗಿರುತ್ತೆ ಲೈಫು. ಸೊ ಈ ಬೈಕ್ನ ತೊಗೊಂಡ್ರೆ ಏನು ಲಾಭ ಅಂತ ನೀವು ಕೇಳೋದಾದರೆ, ಒಂದು ಪರ್ಫಾರ್ಮೆನ್ಸು, ಇನ್ನೊಂದು ಒಂದು ಮೈಲೇಜ್ ತುಂಬ ಚೆನ್ನಾಗಿದೆ, ಎಕ್ಸ್ಕ್ಲೂಸಿವ್ ಆಗಿದೆ, ಈ ಥರ ಗಾಡಿ ಯಾರ ಹತ್ರನೂ ಇರೋದಿಲ್ಲ ಜಾಸ್ತಿ. ಒಂದು ಪ್ರಾಬ್ಲಮ್ ಏನು ಅಂದರೆ ಹೆಣ್ಮಕ್ಳು ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದೆ, ಸ್ಟಿಫ್ನೆಸ್ ಇದೆ, ಮತ್ತು ಅವರು ಈ ಥರ ಎಲ್ಲ ಕಾಲು ಹಾಕ್ಕೊಂಡು ಇಳಿಯೋಕ್ಕಾಗೋದಿಲ್ಲ ಇಲ್ಲಿ, ಯಾಕೆಂದರೆ ಮಧ್ಯ ತಡೆಯುತ್ತೆ. ಅದನ್ನು ಬಿಟ್ಟರೆ ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದರೆ, ನಿಮಗೆ ಸ್ವಲ್ಪ ದುಡ್ಡು ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು. ಯಾವ ಥರ, ಯಾವ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಏನು ಪರ್ಪಸ್ಗೆ ನೋಡ್ತಾ ಇದ್ದೀರಾ ಅಂತ. ನಾನು ಇದೇ ದುಡ್ಡಿಗೆ ಆ್ಯಕ್ಚುಲಿ ಹೀರೋ ಅವರ ಎಕ್ಸ್ಪಲ್ಸ್ ಕೂಡ ತೊಗೋಬೋದಿತ್ತು. ಎಕ್ಸ್ಪಲ್ಸ್ ಬೈಕ್ ಬಂದು ಆಫ್ ರೋಡಿಂಗು ಆಗುತ್ತೆ, ಆನ್ ರೋಡು ಆಗುತ್ತೆ, ಹೀರೋ ಕಂಪ್ನಿ. ಬಟ್ ಅದೇನಿದೆ ಅಂದರೆ ನನಗೆ ಅದರ ಲುಕ್ ಇಷ್ಟ ಆಗಲಿಲ್ಲ, ಅದೇ ಥರ ಪರ್ಪಸ್ ಇರಲಿಲ್ಲ ನನಗೆ ಆ ಥರ ತೊಗೋಬೇಕು ಅಂತ. ಅದೇ ಥರ ನಮ್ಮ ಮನೇಲಿರೋ ಆ್ಯಕ್ಟಿವ್ ಹೋಂಡಾ ಕೂಡ ಹಾಳಾಗಿತ್ತು. ಸೊ ನನಗೆ ಸ್ಕೂಟಿನೂ ಬೇಕಿತ್ತು, ಪರ್ಫಾರ್ಮೆನ್ಸ್ ಗಾಡಿನೂ ಬೇಕಿತ್ತು. ಆವಾಗ ನನಗೆ ಸಿಕ್ಕಿದ್ದು ಏರೋಕ್ಸ್. ನನ್ನ ಫ್ರೆಂಡ್ ಧರಣೀಶ್ ಅಂತ ಇದ್ದಾನೆ, ನೀವು ಮುಂಚೆ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರಾ, ಡೆಲಿವರಿ ವೀಡಿಯೋದಲ್ಲಿ ನೋಡಿದ್ರಿ ಅಲ್ಲ, ಅವನೇ ನನ್ನ ಫ್ರೆಂಡು. ಸೊ ಅವನ ಫ್ರೆಂಡು ಒಬ್ಬರು ಏನಿದ್ದಾರೆ, ಫಸ್ಟು ಏರೋಕ್ಸ್ ರಿವ್ಯೂ ಮಾಡಿದ್ದು ಅವರೇ. ಆ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಡಿಯಾಗೆ ಫಸ್ಟ್ ಏರೋಕ್ಸ್ ರಿವ್ಯೂ ಮಾಡಿದವರು ನಮ್ಮ ಮೈಸೂರವರೇ. ಸೊ ಆವಾಗ ನೋಡಿದಾಗ ನನಗೆ ಅನಿಸಿತ್ತು, ಇದೇನು ಗುರು ಈ ಗಾಡಿನ ಯಾರು ತೊಗೋತಾರೆ, ಈ ಥರ ಎಲ್ಲ ಮಾಡಿಬಿಟ್ಟಿದಾರಲ್ಲ ಫುಲ್ಲು ಜಿಂಗ್ಚಾಕಾಗಿ ಅಂತ. ಆದರೆ ಒಂದ್ಸಲ ನಾನು ಶೋರೂಮ್ಗೆ ಹೋಗಿ ನೋಡಿದಾಗ ಗೊತ್ತಾಯಿತು, ಏನು ಸೆಕ್ಸಿ ಆಗಿದೆ ಗಾಡಿ ಅಂತ. ಈ ಥರ ಗಾಡಿಗಳು ನಿಮಗೆ ಪ್ರತಿದಿನ ನೋಡೋಕೆ ಸಿಗೋದಿಲ್ಲ. ಸ್ಟಾರ್ಟಿಂಗಲ್ಲೂ ಅಷ್ಟೇ ತುಂಬ ಜನರೆಲ್ಲ ಇಷ್ಟಪಡ್ತಾ ಇದ್ರು, ಇದು ಗಾಡಿ ಅಂತ ಎಲ್ಲ ನೋಡ್ತಾ ಇದ್ರು. ಜನ ಇದನ್ನು ಎಲೆಕ್ಟ್ರಿಕ್ ಗಾಡಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಗಾಡಿ ಅಂತ ಬರೋದಾದರೆ, ಎಲೆಕ್ಟ್ರಿಕ್ ಗಾಡಿನೂ ಒಂದು ಆಪ್ಷನ್ ಇತ್ತು, ಏಥರ್ ಎಲೆಕ್ಟ್ರಿಕ್ ಗಾಡಿ ಆಪ್ಷನ್ ಇತ್ತು. ಏಥರ್ ಬಂದು 1.6 lakhs ಇದೆ ಆನ್ ರೋಡ್ ಮೈಸೂರಲ್ಲಿ, ಇದಕ್ಕಿಂತ 10,000 ಕಮ್ಮಿ. ಆದರೆ ಏಥರಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನೀವು ಎಷ್ಟೇ ಚಾರ್ಜ್ ಮಾಡಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ 95 kilometers ಹೋಗ್ಬೋದಾ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ ಒಂದು 3 ಸಲ ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಗುರು. 90 ಅಂತ ಹೇಳ್ತಾರೆ, ಆ್ಯಕ್ಚುಲಿ ಹೈವೇನಲ್ಲಿ ಕಮ್ಮಿ, ಈ ನಾರ್ಮಲ್ ಬೈಕ್ಗಳ ಥರ ಅಲ್ಲ, ಹೈವೇನಲ್ಲಿ ಮೈಲೇಜ್ ಜಾಸ್ತಿ ಬರೋಲ್ಲ, ಅದು ಹೈವೇನಲ್ಲಿ ಆ್ಯಕ್ಚುಲಿ ಮೈಲೇಜ್ ಕಮ್ಮಿ ಬರುತ್ತೆ.
ಎಲೆಕ್ಟ್ರಿಕ್ ಗಾಡಿಗಳು ನಮಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ, ಅದು ಅಲ್ಲದೆ ರೇಂಜ್ ಆಂಗ್ಸೈಟಿ ಅಂತ ಬಂದ್ಬಿಡುತ್ತೆ, ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ. ಈ ಫೋನ್ಗಳಲ್ಲಾಗುತ್ತಲ್ಲ, ನಾವು 90% ಚಾರ್ಜ್ ಇದ್ರೂ ಸಾಕು ನಾವು ಫೋನ್ಗಳನ್ನ ಚಾರ್ಜ್ಗೆ ಹಾಕ್ಬಿಟ್ಟೆ ಮಲ್ಕೊಳ್ಳೋದು, ಯಾಕೆಂದರೆ ಅದೊಂದಿರುತ್ತೆ 100% ಆಗ್ಬಿಡ್ಬೇಕು ನಮಗೆ, ಅಲ್ಲಿ ತನಕ ನಮ್ಮ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಕೆರಿತಾ ಇರೋ ತೊಳಗಡೆ. ಗಾಡಿಗಳಾದರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಗುರು, ನಿಮ್ಮ ರೋಡ್ ಮಧ್ಯ ಎಲ್ಲಾದರೂ ಆಫ್ ಆಗ್ಬಿಡುತ್ತಾ, ಮಳೆನಲ್ಲಿ ಆಫ್ ಆಗ್ಬಿಡುತ್ತಾ, ಇಲ್ಲ ಒಬ್ಬನೊಬ್ಬನೇ ಎಲ್ಲರೂ ಹೋದಾಗ ಆಫ್ ಆಗ್ಬಿಡುತ್ತಾ ಅನ್ನೋದೊಂದು ಭಯ ಇರುತ್ತೆ. ಸೊ ಆ ಭಯ ಇಲ್ಲ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ, ಮಾತ್ರ ಈ ಗಾಡಿಗಳು ಬರೋದಿಲ್ಲ, ಅದಕ್ಕೆ ನಾನು ಈ ಗಾಡಿ ಆಫ್ ಮಾಡಿದ್ದು. ಅದು ಅಲ್ಲದೆ ನಮಗೆ ಯಮಹಾದು ಒಂದು ಗಾಡಿ ಬೇಕಾಗಿತ್ತು, ನಾನು 2013 R15 ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಅದಿನ್ನೂ ತೊಗೊಳಕ್ಕಾಗಿಲ್ಲ, ಬೇರೆ ಬೇರೆ ಗಾಡಿಗಳೆಲ್ಲ ಬಂದೋಯ್ತು. ನನ್ನ ಹತ್ರ ಯಾವ್ಯಾವ ಗಾಡಿ ಇತ್ತು ಅಂತ ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಂದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ಬಿಟ್ಟಿದೆ ಗಾಡಿಗಳಲ್ಲಿ ಇವಾಗ. ಸೊ ಇಷ್ಟು ದಿವಸ ಇದ್ದಿದ್ರಲ್ಲಿ ನಾನು ನೋಡ್ದಂಗೆ ಇದೇ ಬೆಸ್ಟ್ ಗಾಡಿ ನಾನು ಯೂಸ್ ಮಾಡಿರೋದು. ಸೊ ಇದು ಆಟೋ ಕಟ್ ಆಫ್ ಆನ್ ಆಗಿಲ್ಲ, ಯಾಕೆಂದರೆ ಅದು 4 ಕಿಲೋಮೀಟರ್ಸ್ ಓಡಬೇಕು, ಇನ್ನೊಂದು 4 ಕಿಲೋಮೀಟರ್ಸ್ ಓಡಿದ್ರೆ ಆಟೋ ಕಟ್ ಆಫ್ ಆನ್ ಆಗುತ್ತೆ. ಈಗ ಹೇಳಿದೆ ಅಲ್ಲ, ಇದು ಆನ್ ಆಫ್ ಆಯಿತು ನೋಡಿ, ಇದು ಆಟೋ ಕಟ್ ಆಫ್ ಫೀಚರ್ ಆನ್ ಆಗಿದೆ. ಎ ಅಂತ ಬರ್ತಿದೆ ಅಲ್ವಾ, ಇದು ಸಿಗ್ನಲಲ್ಲಿದ್ದಾಗ 0 ಕಿಲೋಮೀಟರ್ಲ್ಲಿದ್ದಾಗ ನೀವು ಬ್ರೇಕ್ ಇಟ್ಕೊಂಡು ನಿಂತಿದ್ರೆ ಗಾಡಿ ಅದಾಗದೆ ಆಫ್ ಆಗುತ್ತೆ. ಇದು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡುತ್ತೆ. ಅದು ಅಲ್ಲದೆ ಪದೇ ಪದೇ ಕೆಳಗಡೆ ಹೋಗಿ ಆಫ್ ಆನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇವಾಗ ಇದನ್ನು ಮತ್ತೆ ಯಾವ ಥರ ಆನ್ ಮಾಡೋದು ಅಂದರೆ ಏನಿಲ್ಲ, ಎಕ್ಸಲೇಟ್ರ್ ಕೊಡಿ, ಬ್ರೇಕ್ ಬಿಡಿ, ಗಾಡಿ ಮುಂದಕ್ಕೆ ಹೋಗುತ್ತೆ, ಇಷ್ಟೇ ಸಿಂಪಲ್. ಇನ್ನೊಂದು ಮುಂದೆ ಮತ್ತೆ ಒಂದ್ಸಲ ನಿಮಗೆ ತೋರಿಸ್ತೀನಿ ಇದನ್ನು ಆಫ್ ಮಾಡಿಬಿಟ್ಟು ಯಾವ ಥರ ಅಂತ. ಏನು ಗುರು, ಹಿಂದೆ ರೇಂಜ್ ರೋವರು, ಮುಂದೆ ಆಡಿ Q3, ಮೈಸೂರಲ್ಲೆಲ್ಲ ಕುಳಗಳೇ ಬಂದ್ಬಿಟ್ಟಿದ್ದಾರೆ. ಓ, ಬೆಂಗಳೂರು ಗಾಡಿ ಗುರು. ಸೊ ಈಗ ಮುಂದೆ ಎಲ್ಲಾದರೂ ಹೋಗಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದು ಇವಾಗ ಆನ್ ಆಯಿತು ನೋಡಿ, ನಾನು 4 ಕಿಲೋಮೀಟರ್ಸ್ ಬಂದಾಗಿಂದ ಇದು ಎ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದು ಆಟೋ ಕಟ್ ಆಫ್ ಫೀಚರ್ ಆನ್ ಆಗಿದೆ, ಅದನ್ನು ಇಲ್ಲಿ ನೀವು ಆನ್ ಆಫ್ ಮಾಡ್ಕೋಬೋದು. ಬಟ್ ನನಗನ್ಸ್ದಂಗೆ ಅದು ಆನಲ್ಲಿ ಇಟ್ಟರೆ ಒಳ್ಳೆಯದು, ಯಾಕೆಂದರೆ ನಿಮಗೆ ಫ್ಯೂಲ್ ಕೂಡ ಉಳಿಯುತ್ತೆ, ಅವಾಗವಾಗ ಆಫ್ ಮಾಡುವಂಥ ತಲೆನೋವು ಇರೋದಿಲ್ಲ. ಇವಾಗ ಇದನ್ನು ಆಫ್ ಮಾಡಿ ನೋಡೋಣ, ಇರಿ ಲೆಫ್ಟಲ್ಲಿ ಹಾಕ್ಕೊಂಡು. ನೋಡಿ ಇಲ್ಲಿ RPM 0 ಆಯಿತು, 0 ಬಂದ ತಕ್ಷಣ ಆಫ್ ಆಯಿತು, ಮತ್ತೆ ಏನಿಲ್ಲ, ಬ್ರೇಕ್ ಬಿಟ್ಟು ಎಕ್ಸಲೇಟರ್ ಕೊಡೋದಷ್ಟೇ, ಗಾಡಿ ಆನ್ ಆಗುತ್ತೆ, ಬೇರೆ ಇನ್ನೇನು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇಷ್ಟೇ, ಒಂದ್ಸಲ ಪಿಕಪ್ ಕೂಡ ನೋಡೋಣ ಯಾವ ಥರ ಇದೆ ಅಂತ. ನೋಡ್ತಾ ಇದ್ದೀರಾ ಅಲ್ವಾ ಪಿಕಪ್ ಯಾವ ಥರ ಇದೆ ಅಂತ. ಜಾಸ್ತಿ 60-65 ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ನನ್ನ ಗಾಡಿನ, ಅದಕ್ಕಿಂತ ಜಾಸ್ತಿ ತೊಗೊಂಡು ಹೋಗ್ತಿಲ್ಲ. ತುಂಬಾ ಚೆನ್ನಾಗಿದೆ ಗುರು ಗಾಡಿ. ಈ ಥರ ರೌಂಡ್ ಬೀಟ್ಸ್ ಹೊಡೆಯೋಕ್ಕಾಗಿರ್ಬೋದು ಅಥವಾ ರೈಡ್ಸ್ಗೆ ಹೋಗಿರ್ಬೋದು, ತುಂಬಾ ಪೀಸ್ಫುಲ್ ಅನಿಸ್ತಿದೆ ನನಗೆ ಗಾಡಿ. ನನಗೆ ಮುಂಚೆ ಎಲ್ಲ ರೇಂಜ್ ರೋಡ್ ತುಂಬಾ ಇಷ್ಟ ಆಯಿತು, ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅದು ಲೀಸ್ಟ್ ರಿಲಯಬಲ್ ಕಾರಲ್ಲಿ ಫಸ್ಟ್ ಪ್ಲೇಸಲ್ಲಿದೆ ಅಂತ. ಏನು ಗುರು, ಕಾಸಿರೋ ಕುಳಗಳು ಮೇಂಟೈನ್ ಮಾಡ್ತಾರೆ, ನಾವೆಲ್ಲ ಬಗ್ಸಿ ದುಡಿದು ತೊಗೊಂಡು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಹೆವಿ ಉರಿಯುತ್ತೆ. ನೋಡೋಣ. ಈಗ ನನಗೆ ಕಾರ್ಗಳಲ್ಲಿ ಅಂದರೆ ಫಸ್ಟು ಮಹೇಂದ್ರ ಥಾರ್ ತುಂಬಾ ಇಷ್ಟ. ಇದೇ ಥರ ನಮ್ಮ ಗೌರ್ಮೆಂಟ್ ಅವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ಥಾರ್ ಗೀರೆಲ್ಲ ಬಿಟ್ಬಿಡು, ಕಾಲಲ್ಲಿ ನಡ್ಕೊಂಡು ಓಡಾಡಬೇಕಾಗುತ್ತೆ. ಸೊ ಇವಾಗ ಹೈವೇ ಇದೆ, ನೋಡೋಣ ಒಂಚೂರು ಪುಲ್ ಮಾಡೋಣ. ನೋಡಿದಿರಲ್ಲ ಎಷ್ಟು ಬೇಗ ಪುಲ್ ಆಗ್ತಿದೆ ಅಂತ. ರೇಂಜ್ ರೋವರ್ ಬೀಟ್ ಹೊಡೆದಾಯ್ತು, ಈಗ ಆಡಿನೂ ಕೂಡ ಬೀಟ್ ಹೊಡೆದಾಯ್ತು. ಓಕೆ ಓಕೆ ಓಕೆ, ಕಾಮ್ ಡೌನ್ ಕಾಮ್ ಡೌನ್. ಸೊ ಸೆವೆಂಟಿ 85 ತನಕ ತುಂಬಾ ಬೇಗ ಪಿಕಪ್ ತಗೊಂಡ್ಬಿಡುತ್ತೆ ಗಾಡಿ. 100-115 ಎಲ್ಲ ಹೋದಾಗ ಒಂಚೂರು ವೈಬ್ರೇಷನ್ ಸ್ಟಾರ್ಟ್ ಆಗ್ಬೋದಾ ಅಂತ. ಅದು ಬಿಟ್ಟರೆ ಗಾಡಿ ಮಾತ್ರ ಚಿನ್ನಾಗುರು, ಕಣ್ಣು ಮುಚ್ಕೊಂಡು ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಯಮಹ ರಿಫೈನ್ಮೆಂಟ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಈ ಕೂತಿರೋದು ಅಷ್ಟೇ, ತುಂಬ ಸ್ಪೋರ್ಟಿ ಪೊಸಿಷನಲ್ಲಿ ಇದ್ದೀನಿ ನಾನು. ಪಿಲಿಯನ್ ಕಂಫರ್ಟ್ ಕೂಡ ಸಕ್ಕತ್ತಾಗಿದೆ, ನಾನು ನಮ್ಮ ಫ್ರೆಂಡ್ ಓಡಿಸ್ತಿದ್ದ, ನಾನು ಹಿಂದ್ಗಡೆ ಕೂತಿದ್ದೆ, ಪಿಲಿಯನ್ ಕಂಫರ್ಟು ಸಕ್ಕತ್ತಾಗಿದೆ. ಅದೇ ಥರ ನೀವು ಲಾಂಗ್ ರೈಡ್ಗೆ ಹೋಗ್ಬೋದು. ಒಂಚೂರು ಉದ್ದ ಇರೋರಿಗೆ ಕಷ್ಟ ಆಗುತ್ತೆ, ಯಾಕೆಂದರೆ ಇದು ಕಾಲಿಗೆ ಹೊಡಿಯುತ್ತೆ, ಸ್ವಲ್ಪ ಉದ್ದ ಇರೋರಿಗೆ ಪ್ರಾಬ್ಲಮ್ ಆಗ್ಬೋದು. ನಮ್ಮ ಹೈಟ್ ಬಂದು 5'7", ನಮ್ಮ ಥರ ಮೀಡಿಯಂ ಹೈಟ್ ಇರೋರಿಗೆ ಗಾಡಿ ಹೇಳಿ ಮಾಡಿಸಿರೋದು. ಸೊ ನೋಡಿ, ಇಲ್ಲೊಂದು ರೋಡಲ್ಲಿ ಹಂಪ್ಸ್ ಥರ ಇದೆ ದೊಡ್ಡದಾಗಿ, ಇದನ್ನು ಹತ್ಸೋಣ ನೋಡಿ, ಸಿಂಪಲ್ ಆಗತ್ತದು. ಅದೇ ನಮ್ಮ ಹಳೆ ಆ್ಯಕ್ಟಿವ್ ಮುಂಡ ಆಗಿದ್ರೆ ಸರ್ಕಸ್ ಮಾಡ್ಕೊಂಡು ಹತ್ತಿಸ್ಬೇಕಾಯ್ತು. ಸೊ ಅಲ್ಲಿ ಒಂದು ಗಾಡಿ ಇದೆಯಲ್ಲ, ಎಂಟೋರ್ಕದು, TVS ಎಂಟೋರ್ಕ್. ಎಂಟೋರ್ಕ್ ಕೂಡ ಚೆನ್ನಾಗಿದೆ, ಬಟ್ ನನಗೆ ಅದರ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ, ಪರ್ಫಾರ್ಮೆನ್ಸ್ ಆಗಲಿ ಮತ್ತೊಂದಾಗಿರ್ಬೋದು ಎಲ್ಲ ಚೆನ್ನಾಗಿದೆ. ನಮ್ಮ ಏರಿಯಾ ತುಂಬ ಪೀಸ್ಫುಲ್ ಗುರು, ಯಾರು ತಲೆ ತಿನ್ನಲ್ಲ, ಯಾರು ಏನು ಎತ್ತ ಅಂತ ಕೇಳೋದಿಲ್ಲ. ಸ್ವಲ್ಪ ಗಾಡಿಗಳು ಸೌಂಡ್ ಮಾಡಬಾರ್ದಷ್ಟೇ, ನಮಗೆಲ್ಲ ಗಾಡಿ ಸೌಂಡ್ ಮಾಡದೆ ಓಡಿಸೋ ಆದತ್ತಿಲ್ಲ. ಗಾಡಿ ಸೌಂಡ್ ಮಾಡದೆ ಆರಾಮಾಗಿದ್ದರೆ ಪೀಸ್ಫುಲ್ ಏರಿಯಾ,
ಯಾರು ಏನು ಕೇಳೋದಿಲ್ಲ. ನಮ್ಮ ಬೇಬೀಸ್ಗಳಿಲ್ಲ ಇದಾರೆ. ನಾಯಿಗಳು ತುಂಬ ಕಾಮ್ ಆಗಿದೆ ಗುರು ಏರಿಯಾದಲ್ಲಿ, ಒಂಚೂರು ಬೊಗಳಲ್ಲ. ಸೊ ನೋಡಿದ್ರಲ್ಲ, ಸ್ಟ್ಯಾಂಡ್ ಹಾಕಿದ ತಕ್ಷಣ ಇಂಜಿನ್ ಆಫ್ ಆಗುತ್ತೆ. ಇದು ಬಂದು ನಮ್ಮ ಹಳೆ ಆ್ಯಕ್ಟಿವ್ ಹೋಂಡ, ನಾನು ಹೇಳಿದ್ನಲ್ಲ ಇಲ್ಲೇ ಇದೆ. ಸ್ವಲ್ಪ ಟ್ರಬಲ್ ಕೊಡ್ತಿದೆ, ಇದನ್ನು ಸರಿ ಮಾಡಿಸ್ಬಿಟ್ಟು ಇದರಲ್ಲೂ ಒಂದು ರಿವ್ಯೂ ಮಾಡ್ತೀವಿ. ಇದು ನಮ್ಮ ವರ್ಣ, ಇದನ್ನೇನಾದ್ರು ರಿವ್ಯೂ ಮಾಡಬೇಕು ಅಂತಿದ್ರೆ ಹೇಳಿ, ಒಂದ್ಸಲ ರಿವ್ಯೂ ಮಾಡೋಣ. ಸೊ ಬೈಕ್ ಲುಕ್ಸ್ ನೋಡೋದಾದರೆ ಅದು ಸಕ್ಕದಾಗಿದೆ. ಇದರಲ್ಲಿ ಏನು ಇಲ್ಲಿ ಹಿಂದ್ಗಡೆ ಕಾಲಿಟ್ಕೊಳ್ಳೋದಿದ್ದು ಫುಟ್ಪೆಕ್ಸು. ಸೀಟು ಕೂಡ ತುಂಬ ಕುಷನ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಗಾಡಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಒಂದು ಹೇಳ್ತಾರಲ್ಲ, ನೀವೇನಾದ್ರು ಪಾರ್ಕಿಂಗಲ್ಲಿ ಒಂದ್ಸಲ ಹಿಂದೆ ತಿರುಗಿ ನೋಡಲಿಲ್ಲ ಅಂದರೆ ನೀವು ರಾಂಗ್ ಚಾಯ್ಸ್ ಮಾಡಿದ್ದೀರಾ ಅಂತ ಗಾಡಿಯಲ್ಲಿ. ಕೆ ಸ್ಟ್ಯಾಂಡ್ ಹಾಕಿದ್ರೆ ಹೆಡ್ಲೈಟ್ ಆನ್ ಆಗಲ್ಲ, ಇನ್ನೇನಾದ್ರು ಕರೆಸಿ ನಿಮಗೆ ಹೆಡ್ಲೈಟ್ನ ತೋರಿಸ್ಬೇಕು. ವೀಲ್ ನೋಡಿ, ಇಲ್ಲಿ 110 ಸೆಕ್ಷನ್ ಇದೆ, ಬ್ಯಾಕ್ ವೀಲ್ ಬಂದು 140 ಸೆಕ್ಷನ್ ಇದೆ. ಹಿಂದ್ಗಡೆ ಲೈಟ್ ನೋಡಿ, ಇದು ನಂಬರ್ ಪ್ಲೇಟ್ ಲೈಟ್ ಕೂಡ ಇದೆ, ಇದೆ ಎಲ್ಇಡಿ ಆ್ಯಕ್ಚುಲಿ ಹಿಂದ್ಗಡೆ. ಇದು ನನ್ನ ಮೋಟೋ ವ್ಲಾಗಿಂಗ್ನ ಮೊದಲನೇ ವೀಡಿಯೋ, ಹೊಸ ಗಾಡಿಯಲ್ಲಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನಮ್ಮ ಮನೆ ಕರುನಾಡು ಅಂತ, ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಹೆಡ್ಲೈಟ್ ನೋಡ್ತಾ ಇದ್ದೀರಾ ಅಲ್ವಾ, ಹೆಡ್ಲೈಟು ಇದು ಲೋ ಬೀಮು, ಇದು ಹೈ ಬೀಮು. ಹೆಡ್ಲೈಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಸ್ಟ್ಯಾಂಡ್ ಹಾಕಿದ ತಕ್ಷಣ ಇಂಜಿನ್ ಆಫ್ ಆಗುತ್ತೆ. ಇದೆಲ್ಲ ಒಂದು ಒಳ್ಳೆ ಬೈಕಲ್ಲಿ, ಪ್ರೀಮಿಯಂ ಬೈಕಲ್ಲಿ ಇರುವಂಥ ಫೀಚರ್ಗಳನ್ನೆಲ್ಲ ಒಂದು ಸ್ಕೂಟಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದೆ ನಮ್ಮ ಯಮಹಾ ಏರ್ಆಕ್ಸ್ 155. ಸೊ ನನಗೆ ಜಪಾನೀಸ್ ಗಾಡಿಗಳು ಮತ್ತು JDM ಕಲ್ಚರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಇದಕ್ಕೆ ಅಕಿರಾ ಅಂತ ಹೆಸರಿಟ್ಟಿದ್ದೀನಿ, ಜಪಾನೀಸ್ ನೇಮ್ ಇದು. ಬಾಯ್ 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 ಬಾಯ್. ಸೊ ನೋಡಿದ್ರಲ್ಲ, ಇದೇ ಇವತ್ತಿನ ವೀಡಿಯೋ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಏರ್ಆಕ್ಸ್ ತೊಗೋಬೇಕು ಅಂತಿದ್ರೆ ಅಥವಾ ಬೇರೆ ಯಾವ್ದಾದ್ರು ಬೈಕ್ ತೊಗೋಬೇಕು ಅಂತಿದ್ರೆ ಈ ವೀಡಿಯೋನ ಅವರಿಗೆ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಯಾವುದೇ ಕಾರಣಕ್ಕೂ. ನಾನು ಪ್ರತಿಯೊಂದು ವೀಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ. ಯಾವ ಕ್ಯಾಮ್ರಾದಲ್ಲಿ ಇದನ್ನೆಲ್ಲ ಶೂಟ್ ಮಾಡ್ತಾ ಇದ್ದೀನಿ, ಏನೇನು ಸೆಟಪ್ ಇದೆ, ಏನೇನು ಎಕ್ವಿಪ್ಮೆಂಟ್ ಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಹೋಗಿ ದಯವಿಟ್ಟು ನೋಡಿ. ಸೊ ಈ ಗಾಡಿ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿಲ್ಲ, ಇನ್ನೇನಾದ್ರು ಪಾಯಿಂಟ್ ಮರ್ತಿದ್ದೀನಿ ಅದೇ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಇದು 176,543 ರೂಪಾಯಿ ಗಾಡಿಗೆ, ಅದನ್ನು ಬಿಟ್ಟು ಏನು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕಿಲ್ಲ, ತೊಗೊಂಡಿದ್ದು ಚಾರ್ವಿ ಮೋಟರ್ಸಲ್ಲಿ ಮೈಸೂರಲ್ಲಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.